ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರುಪಕ್ಷ ಸೊ ಇವತ್ತಿನ ಉದ್ಯೋಗಾರ್ಥದಲ್ಲಿ ನಾವೇನು ಮಾಡೋಣ ಅಂದರೆ ಇಂಡಿಯನ್ ನೇವಿ ರಿಕ್ರೂಟ್ಮೆಂಟ್ ಬಗ್ಗೆ ತಿಳ್ಕೊಂಬರೋಣ ಸೊ ಇಂಡಿಯನ್ ನೇವಿ ರಿಕ್ರೂಟ್ಮೆಂಟ್ ಏನು ಹೇಳುತ್ತೆ ನೋಡಿರಿ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಟು ಜಾಯಿನ್ ದ ಪ್ರೆಸ್ಟಿಜಿಯಸ್ ಇಂಡಿಯನ್ ನೇವಲ್ ಅಕಾಡೆಮಿ ಈಜಿಮಾಲಾ ಕೇರಳ ಫಾರ್ ಎ ಫೋರ್ ಇಯರ್ ಬಿ ಟೆಕ್ ಡಿಗ್ರಿ ಕೋರ್ಸ್ ಅಂಡರ್ ದ ಟೆನ್ ಪ್ಲಸ್ ಟು ಟೆನ್ ಪ್ಲಸ್ ಟು ಬಿಟೆಕ್ ಕ್ಯಾಡೆಟ್ ಎಂಟ್ರಿ ಸ್ಕೀಮ್ ಫಾರ್ ದ ಫಾಲೋವಿಂಗ್ ಬ್ರಾಂಚಸ್ ಸೊ ಏನು ಮಾಡ್ತಿದ್ದಾರೆ ಅಂದರೆ ಇಂಡಿಯನ್ ನೇವಿಯಲ್ ಅಕಾಡೆಮಿ ಇಜಿಮಾಲ ಇಲ್ಲಿ ನಿಮಗೆ ಬಿಟೆಕ್ ಡಿಗ್ರಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಅದು ಕೂಡ ಯಾರಿಂದ ಅಂದರೆ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಸೊ ಯಾರೆಲ್ಲ ಅವಿವಾಹಿತ ಪುರುಷ ಅಭ್ಯರ್ಥಿಗಳಿದ್ದಾರೋ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಸೊ ಯಾವ್ಯಾವ ಬ್ರಾಂಚಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ನೋಡಿರಿ ಎಜುಕೇಷನಲ್ ಬ್ರಾಂಚ್ ಎಕ್ಸಿಕ್ಯೂಟಿವ್ ಮತ್ತು ಟೆಕ್ನಿಕಲ್ ಬ್ರಾಂಚ್ ಸೊ ಯಾರೆಲ್ಲ ಟೆನ್ ಪ್ಲಸ್ ಟು ಮಾಡಿದ್ರಲ್ಲ ಅವರಿಗೆ ಎಜುಕೇಷನ್ ಬ್ರಾಂಚ್ ಮತ್ತು ಎಕ್ಸಿಕ್ಯೂಟಿವ್ ಮತ್ತು ಟೆಕ್ನಿಕಲ್ ಬ್ರಾಂಚ್ಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಅದೇ ಥರನಾಗಿ ವೇಕೆನ್ಸೀಸ್ ನೋಡಿರಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಎಜುಕೇಷನ್ ಬ್ರ್ಯಾಂಚಲ್ಲಿ ನಿಮಗೆ ಐದು ವೇಕೆನ್ಸೀಸ್ ಇದೆ ಇಲ್ಲಿ ನಿಮ್ಮ ಏಜ್ ಇರಬೇಕಪ್ಪ ಅಂದರೆ ಬಾರ್ನ್ ಬಿಟ್ವೀನ್ ಸೆಕೆಂಡ್ ಜನವರಿ ಟೂ ತೌಸಂಡ್ ತ್ರೀ ಆ್ಯಂಡ್ ಫಸ್ಟ್ ಜನ ಫಸ್ಟ್ ಜುಲೈ ಟೂ ತೌಸಂಡ್ ಫೈವ್ ಬೋರ್ಡ್ ಡೇಟ್ಸ್ ಆರ್ ಇನ್ಕ್ಲೂಸಿವ್ ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ಎರಡನೇ ಜನವರಿ ಎರಡು ಸಾವಿರದ ನಂತರ ಇರಬೇಕು ಮತ್ತು ಒಂದನೇ ಜುಲೈ ಎರಡು ಸಾವಿರದ ಮುಂಚೆ ಇರಬೇಕು ಅಂಥವ್ರಿಗೆ ಮಾತ್ರ ಏನಂದರೆ ಇಲ್ಲಿ ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ಅದೇ ಥರನಾಗಿ ಎಕ್ಸಿಕ್ಯೂಟಿವ್ ಮತ್ತು ಟೆಕ್ನಿಕಲ್ ಬ್ರ್ಯಾಂಚಲ್ಲಿ ನಿಮಗೆ ಮೂವತ್ತು ವೇಕೆನ್ಸೀಸ್ ಇದೆ ಇಲ್ಲಿ ಏಜ್ ಲಿಮಿಟ್ ಏನಿದೆಯಪ್ಪ ಅಂದರೆ ಏಜ್ ಏನಿದೆ ಅಂದರೆ ಬಾರ್ನ್ ಬಿಟ್ವೀನ್ ಸೆಕೆಂಡ್ ಜೂನ್ ಸೆಕೆಂಡ್ ಜನವರಿ ಟೂ ತೌಸಂಡ್ ತ್ರೀ ಆ್ಯಂಡ್ ಫಸ್ಟ್ ಜುಲೈ ಟೂ ತೌಸಂಡ್ ಫೈವ್ ಸೊ ಇಲ್ಲಿ ಕೂಡ ನೀವೇನಂದರೆ ಎರಡನೇ ಜನವರಿ ಎರಡು ಸಾವಿರದ ಮೂರರ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕಾಗುತ್ತೆ ಅದೇ ಥರನಾಗಿ ಒಂದನೇ ಜುಲೈ ಎರಡು ಸಾವಿರದ ಐದರೊಳಗೆ ನಿಮಗೆ ಎರಡು ಸಾವಿರದ ಐದರೊಳಗೆ ನಿಮ್ಮದು ಡೇಟ್ ಆಫ್ ಬರ್ತ್ ಇರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಈ ಹುದ್ದೆಗೆ ಅಪ್ಲೈ ಮಾಡೋಕೆಂದ್ರೆ ಪಾಸ್ಟ್ ಪಿ ಸೀನಿಯರ್ ಸೆಕೆಂಡ್ರೆ ಎಕ್ಸಾಮಿನೇಷನ್ ಆರ್ ಇಟ್ಸ್ ಇಕ್ವೆಲೆಂಟ್ ಎಕ್ಸಾಮಿನೇಷನ್ ಫ್ರಮ್ ಎನಿ ಬೋರ್ಡ್ ವಿತ್ ಅಟ್ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ಇನ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಮೆಥಾಮೆಟಿಕ್ಸ್ ಆ್ಯಂಡ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಸ್ ಇನ್ ಇಂಗ್ಲೀಷ್ ಇದರ್ ಇನ್ ಕ್ಲಾಸ್ ಟೆನ್ ಆರ್ ಕ್ಲಾಸ್ ಟು ಸೊ ನೀವೇನು ಮಾಡಿರ್ಬೇಕಂದ್ರೆ ಸೀನಿಯರ್ ಸೆಕೆಂಡ್ರಿ ಎಕ್ಸಾಮಿನೇಷನ್ ಅಂದರೆ ಟೆನ್ ಪ್ಲಸ್ ಟು ಅಂದರೆ ಪಿ ಯು ಸಿ ಎಕ್ಸಾಮಿನೇಷನ ಪಾಸ್ ಆಗಿರಬೇಕು ಅದು ಕೂಡ ಸೈನ್ಸ್ ಸ್ಟ್ರೀಮಲ್ಲಿ ಆಗಿರಬೇಕು ಸೊ ಅಲ್ಲಿ ನಿಮ್ಮ ಅಗ್ರಿಗೇಟ್ ಎಷ್ಟಿರ್ಬೇಕಪ್ಪ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಮೂರೂ ಸೇರಿಸಿ ನಿಮ್ಮ ಅಗ್ರಿಗೇಟ್ ತೊಗೊಂಡಾಗ ನಿಮ್ದು ಅಟ್ಲೀಸ್ಟ್ ಮಿನಿಮಮ್ ಅಗ್ರಿಗೇಟ್ ಎಷ್ಟಿರ್ಬೇಕಂದ್ರೆ ಸೆವೆಂಟಿ ಪರ್ಸೆಂಟ್ ಇರಬೇಕಾಗುತ್ತೆ ಅಂಥ ಕ್ಯಾಂಡಿಡೇಟ್ ಎಲಿಜಿಬಲ್ ಆಗ್ತಾರೆ ಅದೇ ಥರನಾಗಿ ನಿಮ್ಮ ಇಂಗ್ಲೀಷಲ್ಲಿ ಮಾರ್ಕ್ಸ್ ಇರಬೇಕಂದ್ರೆ ಐವತ್ತು ಮಾರ್ಕ್ಸ್ ಇರಬೇಕಾಗುತ್ತೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಆದರೆ ಮಿನಿಮಮ್ ಐವತ್ತು ಮಾರ್ಕ್ಸ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ನೂರು ಕ್ವಶ್ ನೂರು ಮಾರ್ಕ್ಸಿಗೆ ಎಕ್ಸಾಮ್ ಬರೆದ್ರೆ ಐವತ್ತಿರುತ್ತೆ ನೂರೈವತ್ತಕ್ಕೆ ಬರೆದ್ರೆ ಸೆವೆಂಟಿ ಫೈವ್ ಮಾರ್ಕ್ಸ್ ಹಾಗಾಗಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ನ ನೀವು ಇಂಗ್ಲೀಷಲ್ಲಿ ತೆಗೆದುಕೊಂಡಿರಬೇಕು ಅದು ನೀವೇನಂದರೆ ಕ್ಲಾಸ್ ಟೆನ್ನಲ್ಲೂ ಮಿನಿಮಮ್ ಐವತ್ತು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇಂಗ್ಲೀಷಲ್ಲಿ ತೊಗೊಂಡಿರಬೇಕು ಮತ್ತು ಕ್ಲಾಸ್ ಟ್ವೆಲ್ವಲ್ಲೂ ಕೂಡ ನೀವು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇಂಗ್ಲೀಷಲ್ಲಿ ತೊಗೊಂಡಿರ್ಬೇಕು ಹಂಥವ್ರು ಮಾತ್ರ ಏನಂದರೆ ಎಲಿಜಿಬಲ್ ಆಗ್ತಿರ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಹೂ ಕ್ಯಾನ್ ಅಪ್ಲೈ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಕ್ಯಾಂಡಿಡೇಟ್ಸ್ ವೀ ಹಾವ್ ಅಪಿಯರ್ಡ್ ಫಾರ್ ಜೆ ಇ ಮೇನ್ ಟ್ವೆಂಟಿ ಟ್ವೆಂಟಿ ಒನ್ ಫಾರ್ ಬಿ ಆ್ಯಂಡ್ ಬಿ ಟೆಕ್ ಎಕ್ಸಾಮ್ ಕಾಲ್ ಫಾರ್ ಸರ್ವಿಸ್ ಎಲೆಕ್ಷನ್ ಬೋರ್ಡ್ ವಿಲ್ ಬಿ ಇಶ್ಯೂಡ್ ಆನ್ ದ ಬೇಸಿಸ್ ಆಫ್ ಜೆ ಇ ಮೇನ್ ಆಲ್ ಇಂಡಿಯಾ ಕಮಿಷ್ ಕಾಮನ್ ರ್ಯಾಂಕ್ ಲಿಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಪಬ್ಲಿಷ್ಡ್ ಬೈ ಎನ್ ಟಿ ಎ ಸೊ ನೋಡಿರಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಯಾವ ಯಾವ ಕ್ಯಾಂಡಿಡೇಟ್ಸು ಜೆ ಇ ಮೇನ್ಸ್ ಎಕ್ಸಾಮಿಗೆ ಅಪ್ಲೈ ಮಾಡಿದರೆ ಅದು ಕೂಡ ಬಿ ಆ್ಯಂಡ್ ಬಿ ಟೆಕ್ ಎಕ್ಸಾಮಿಗೆ ಅಂಥವ್ರು ಅಪ್ಲೈ ಮಾಡ್ಬೋದು ಕಾಲ್ ಆಫ್ ಸರ್ವಿ ಕಾಲ್ ಲೆಟ್ರ್ ಏನಾದರೂ ಸರ್ವಿಸ್ ಸೆಲೆಕ್ಷನ್ ಬೋರ್ಡಿಂದ ಬಂದಿದರೆ ಅವರು ಕೂಡ ಏನಂದರೆ ಈ ಎಕ್ಸಾಮಿಗೆ ಅಪಿಯರ್ ಆಗ್ಬೋದಾಗಿದೆ ಸೊ ನೆಕ್ಸ್ಟ್ ನೋಡಿರಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇದೆ ಅಂದರೆ ಆಲ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಫಿಲ್ ದ ರ್ಯಾಂಕ್ಸ್ ಆಸ್ ಪರ್ ದ ಕಾಮನ್ ರ್ಯಾಂಕ್ ಲಿಸ್ಟ್ ಇನ್ ದ ಅಪ್ಲಿಕೇಶನ್ ಎಸ್ ಎಸ್ ಬಿ ಇಂಟ್ರ್ಯೂಸ್ ಫಾರ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶೆಡ್ಯೂಲ್ ಆಟ್ ಬೆಂಗಳೂರು ಭೂಪಾಲ್ ಕೋಲ್ಕತ್ತಾ ವಿಶಾಖಪಟ್ನಂ ಫ್ರಮ್ ಮಾರ್ಚ್ ಟು ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಯಾರ್ಯಾರೆಲ್ಲ ನೀವು ಜೆ ಇ ಮೇನಲ್ಲಿ ರ್ಯಾಂಕಿಂಗ್ ತೊಗೊಂಡಿದ್ದೀರಲ್ಲ ಆ ರ್ಯಾಂಕಿಂಗ್ ಲಿಸ್ಟ್ನ ನೀವು ಅಪ್ಲಿಕೇಶನಲ್ಲಿ ಬರೀಬೇಕಾಗುತ್ತೆ ಜೊತೆಗೆ ಏನಂದರೆ ಎಸ್ ಎಸ್ ಪಿ ಇಂಟ್ರ್ಯೂ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ನ ಅವರು ಇಂಟರ್ವ್ಯೂಗೆ ಶೆಡ್ಯೂಲ್ ಮಾಡ್ತಾರೆ ಯಾವ್ಯಾವ ಎಲ್ಲಿ ಸಲ ಶೆಡ್ಯೂಲ್ ಮಾಡ್ತಾರಪ್ಪ ಅಂದರೆ ಯಾವ್ಯಾವ ಪ್ಲೇಸಲ್ಲಿ ಬೆಂಗಳೂರು ಭೂಪಾಲ್ ಕಲ್ಕತ್ತಾ ವಿಶಾಖಪಟ್ಟಣಂ ಇಲ್ಲಿ ನಿಮಗೆ ಶೆಡ್ಯೂಲ್ ಮಾಡ್ತಾರೆ ಇಂಟ್ರವ್ಯೂಗೆ ಅದು ಕೂಡ ಯಾವಾಗಂದರೆ ಮಾರ್ಚ ಮತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೆಕ್ಸ್ಟ್ ನೋಡಿರಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇನ್ಫಾರ್ಮ್ಡ್ ಅಬೌಟ್ ದೇರ್ ಸೆಲೆಕ್ಷನ್ ಫಾರ್ ಎಸ್ ಎಸ್ ಪಿ ಇಂಟರ್ವ್ಯೂ ಆನ್ ದೇರ್ ಇಮೇಲ್ ಆರ್ ಥ್ರೂ ದ ಎಸ್ ಎಮ್ ಎಸ್ ಆ್ಯಸ್ ಪ್ರೊವೈಡೆಡ್ ಬೈ ದ ಕ್ಯಾಂಡಿಡೇಸ್ ಇನ್ ದೇರ್ ಅಪ್ಲಿಕೇಶನ್ ಫಾರ್ಮ್ ಸೊ ನಿಮಗೆ ಇಂಟರ್ವ್ಯೂ ಯಾವ ಥರ ಕರೀತಾರೆ ಅಂದ್ರೆ ಕೇಸ್ ನೀವು ಇಮೇಲ್ ಐ ಡಿ ಪ್ರೊವೈಡ್ ಮಾಡಿದರೆ ನಿಮ್ಮ ಮೇಲ್ ಐ ಡಿ ಮೂಲಕ ಕರೀತಾರೆ ಅಥವಾ ನೀವು ಮೊಬೈಲ್ ನಂಬರ್ ಕೊಟ್ಟಿದ್ರೆ ನಿಮಗೆ ಎಸ್ ಎಮ್ ಎಸ್ ಮೂಲಕ ನಿಮಗೆ ಮೆಸೇಜ್ನ ಕಳಿಸ್ತಾರೆ ಡೀಟೇಲ್ಸ್ ಆಫ್ ಎಸ್ ಎಸ್ ಪಿ ಪ್ರೊಸೀಜರ್ ಆರ್ ಅವೈಲಬಲ್ ಆನ್ ಇಂಡಿಯನ್ ನೇವಿ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಜಿ ಒ ಡಾಟ್ ಇನ್ ಸೊ ನಿಮಗೆ ಎಸ್ ಎಸ್ ಬಿ ಇಂಟ್ರವ್ಯೂ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಜಿ ಒ ಡಾಟ್ ಇನ್ ಇಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಜೊತೆಗೆ ನೋಡಿರಿ ಟ್ರೈನಿಂಗ್ ಇರುತ್ತೆ ಏನು ಟ್ರೈನಿಂಗ್ ಇರುತ್ತಪ್ಪ ಅಂದರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಂಡಕ್ಟೆಡ್ ಆಸ್ ಅ ಕ್ಯಾಡಿಡೇಟ್ಸ್ ಫಾರ್ ದ ಫೋರ್ ಇಯರ್ಸ್ ಬಿ ಟೆಕ್ ಕೋರ್ಸ್ ಇನ್ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆಸ್ ಪರ್ ದರ್ ಲೇವಲ್ ನೇವಲ್ ರಿಕ್ವೈರ್ಮೆಂಟ್ಸ್ ಆನ್ ಕಂಪ್ಲೀಷನ್ ಆಫ್ ದ ಕೋರ್ಸ್ ಬಿ ಟೆಕ್ ಡಿಗ್ರಿ ವಿಲ್ ಬಿ ಅವಾರ್ಡೆಡ್ ಬೈ ದ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಸೊ ನಿಮಗೆ ಸೆಲೆಕ್ಟ್ ಆದವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಅವರು ಟ್ರೈನಿಂಗ್ ಕೊಡ್ತಾರೆ ಯಾವ್ದ್ರೊಳಗೆ ಬಿ ಟೆಕ್ ಡಿಗ್ರಿಗೆ ಅದನ್ನು ನಿಮ್ಮನ್ನ ಏನಂತ ಇಂಡೆಕ್ಟ್ ಮಾಡ್ತಾರೆ ಅಂದರೆ ಕ್ಯಾಡೆಟ್ಸ್ ಅಂತೇಳಿ ಇಂಡೆಕ್ಟ್ ಮಾಡ್ತಾರೆ ಇಂಡೆಕ್ಟ್ ಅಂದರೆ ಯಾವ್ದ್ಯಾದು ಕೋರ್ಸಿಗೆ ಅವರು ನಿಮಗೆ ಬಿ ಟೆಕ್ ಡಿಗ್ರಿ ಕೋರ್ಸ್ ಕೊಡ್ತಾರಪ್ಪ ಅಂದರೆ ಫಸ್ಟು ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಈ ಬಿ ಟೆಕ್ ಡಿಗ್ರಿ ಮಾಡ್ಬೋದು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲಿಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನ ನೀವು ಕಲಿಬಹುದು ಸೊ ನೀವು ಒಂದು ಸರಿ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಇಂಜಿನಿಯರಿಂಗ್ ಪದವಿ ಯಾರು ಕೊಡ್ತಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅವರು ನಿಮಗೆ ಏನಂದರೆ ಇಂಜಿನಿಯರಿಂಗ್ ಪದವಿ ಕೊಡ್ತಾರೆ ಯಾರಂದರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ದ ಎಂಟೈರ್ ಕಾಸ್ಟ್ ಆಫ್ ಟ್ರೈನಿಂಗ್ ಇನ್ಕ್ಲೂಡಿಂಗ್ ದ ಬುಕ್ಸ್ ರೀಡಿಂಗ್ ಮಟೀರಿಯಲ್ ವಿಲ್ ಬಿ ಬೋರ್ನ್ ಬೈ ಇಂಡಿಯನ್ ನೇವಿ ದ ಕ್ಯಾಡೆಟ್ಸ್ ವಿಲ್ ಆಲ್ಸೋ ಬಿ ಪ್ರೊವೈಡೆಡ್ ದ ಪ್ರೊವೈಡೆಡ್ ವಿತ್ ಎಂಟೈಟಲ್ ಕ್ಲಾತಿಂಗ್ ಆ್ಯಂಡ್ ಮೆಸ್ಸಿಂಗ್ ಸೊ ಏನು ಬಿ ಟೆಕ್ ಡಿಗ್ರಿ ಕಾಸ್ಟ್ ಇದೆಯಲ್ಲ ಅದನ್ನು ಇಂಡಿಯನ್ ಅವರೇ ಬರೆಸ್ತಾರೆ ಟ್ರೈನಿಂಗ್ ಇರ್ಬೋದು ಬುಕ್ಸ್ ಇರ್ಬೋದು ರೀಡಿಂಗ್ ಮಟೀರಿಯಲ್ ಇರ್ಬೋದು ಜೊತೆಗೆ ನಿಮಗೆ ಕ್ಲಾತಿಂಗ್ ಮತ್ತು ಮೆಸ್ಸಿಂಗ್ ಎಲ್ಲ ಕೂಡ ಯಾರು ಖರ್ಚು ಮಾಡ್ತಾರಪ್ಪ ಅಂದರೆ ಇಂಡಿಯನ್ ನೇವಿ ಅವರೇ ಖರ್ಚು ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಹೌ ಟು ಅಪ್ಲೈ ಯಾವ ಥರ ಅಪ್ಲೈ ಮಾಡ್ತೀರಂದರೆ ಕ್ಯಾಂಡಿಡೇಟ್ಸ್ ಆರ್ ರೆಜಿಸ್ಟರ್ ಕ್ಯಾಂಡಿಡೇಟ್ಸ್ ಆರ್ ಟು ರೆಜಿಸ್ಟರ್ ಆ್ಯಂಡ್ ಸಬ್ಮಿಟ್ ದೇರ್ ಅಪ್ಲಿಕೇಶನ್ ಆನ್ ದ ರಿಕ್ರೂಟ್ಮೆಂಟ್ ವೆಬ್ಸೈಟ್ ಫ್ರಮ್

ಇಲ್ಲಿ ವಿಸಿಟ್ ಮಾಡಿರಿ ನಿಮಗೆ ಅಲ್ಲಿ ಡಿಟೇಲ್ಡ್ ನೋ ನೋಟಿಫಿಕೇಷನ್ ಸಿಗುತ್ತೆ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫ್ ಲಿಂಕ್ ಆಗಿರ್ತೀವಿ ಅದನ್ನು ಡೌನ್ಲೋಡ್ ಮಾಡಕ್ ಮಾಡೋದ್ರ ಮೂಲಕ ನಿಮಗೆ ಏನಂದರೆ ನಿಮ್ಮ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡ್ಕೊರಿ ಸೊ ಮತ್ತೊಂದು ವಾರ್ತೆನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು